ಮನಸ್ಸು ಮಾಡ್ತೀವಿ ನಿಜ ನಮ್ಮೊಬ್ಬರಿಂದಲೇ ಏನಾಗುತ್ತೆ ನಾವೊಬ್ಬರೇ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ ಅಂತ ಎಲ್ಲ ಕ್ವೆಶ್ಚನ್ ಮಾಡ್ತೀವಲ್ಲ ಈ ವ್ಯಕ್ತಿ ದೊಡ್ಡ ಆನ್ಸರ್ ಅದಕ್ಕೆ ಕೊಡಗು ಜಿಲ್ಲೆ ಮಡಕೇರಿ ತಾಲೂಕಿನ ನಪೊಕ್ಲು ಹತ್ರ ಕೊಟ್ಟಮುಡಿ ಅನ್ನೋ ಗ್ರಾಮ ಇದೆ ಆ ಗ್ರಾಮದಲ್ಲಿ ಹಸೈನರ್ ಅನ್ನುವಂತ ಒಬ್ಬ ಅಪರೂಪದ ವ್ಯಕ್ತಿ ಇದ್ದಾರೆ ಇವರು ಯಾಕೆ ಅಪರೂಪ ಅಂದ್ರೆ ಒಬ್ಬ ಕಾಫಿ ಪ್ಲಾಂಟರ್ ಆಗಿದ್ದಾರೆ ಇವರು ಕಾವೇರಿ ನದಿಯ ಸ್ವಚ್ಛತಾ ಕಾರ್ಯಕ್ಕೆ ಮುಂದಾಗಿದ್ದಾರೆ ಶಬಾಶ್ ಕೊಟ್ಟಮುಡಿ ಗ್ರಾಮದಿಂದ ಹಿಡಿದು ಹೊದ್ದೂರು ತನಕ ಸುಮಾರು 10 ಕಿಲೋಮೀಟರ್ ಉದ್ದಕ್ಕೂ ಕಾವೇರಿ ನದಿಗೆ ಇಳಿದು ಸ್ವಚ್ಛತೆ ಮಾಡುತ್ತಿದ್ದಾರೆ ಕೆಲ ಜನರು ಕಾವೇರಿ ನದಿಗೆ ಕೋಳಿ ಮಾಂಸದ ತ್ಯಾಜ್ಯವನ್ನು ಸುರಿತಾರೆ ಹಸೈನರ್ ಈ ತ್ಯಾಜ್ಯವನ್ನೆಲ್ಲ ತೆಗೆದು ಕ್ಲೀನ್ ಮಾಡುತ್ತಿದ್ದಾರೆ ಹಲವು ವರ್ಷಗಳಿಂದ ನದಿಯಲ್ಲಿ ಸಿಕ್ಕ ಶವಗಳನ್ನು ಮೇಲೆತ್ತುತ್ತಾ ಇದ್ದಾರೆ ಹಸೈನರ್ ಈಗ ಕಾವೇರಿ ಸ್ವಚ್ಛತೆಗೂ ಮುಂದಾಗಿರೋದಕ್ಕೆ ಸುತ್ತಮುತ್ತಲಿನ ಜನ ಶಬಾಶ್ ಅಂತಿದ್ದಾರೆ ಅದು ಒಂದು ಟೈಮಲ್ಲಿ ಅನ್ನೋಳ ಪ್ರಾಯದಲ್ಲಿ ಒಳ್ಳೆಯ ಎಷ್ಟೋ ಜನ ಇದು ಸತ್ತಿದೆ ಆ ಟೈಮಲ್ಲಿ ಎಷ್ಟೋ ಜನ ಹೆಣವನ್ನು ನಾನು ತೆಗೆದಿದೆ ಆಗಲೇ ನನಗೆ ಈ ಬುದ್ಧಿ ಉಂಟು ಒಳ್ಳೆ ಬದಿಯಲ್ಲಿ ಕ್ಲೀನ್ ಮಾಡೋದು ಕೆಳಗಡೆ ಒಂದು ಜಾಗ ಉಂಟು ಇದೇ ಥರ ಜಾಗ ಅಲ್ಲೂ ನಾನು ಸ್ವಲ್ಪ ಕ್ಲೀನ್ ಮಾಡಿದೆ ಕಚ್ಚರೆ ಗಿಚ್ಚರೆ ಎಲ್ಲ ತೆಗೆದುಬಿಟ್ಟು ದೋಣಿಲಿ ಹೋಗ್ಬಿಟ್ಟು ಕಚ್ಚರೆ ಕಸ ಎಲ್ಲ ತೆಗೆದು ಹೊರಗಡೆ ಬೀಸಲಿದೆ ಮತ್ತು ಅಲ್ಲಿ ನಮ್ಮ ಮಾರ್ಕಸ್ ಇದೆಲ್ಲ ಅಲ್ಲಿ ಜಾಗ ಇದೆ ಅಲ್ಲೂ ನಾನು ಕ್ಲೀನ್ ಮಾಡಿದೆ ಅದರಲ್ಲಿ ನನಗೇನು ಕೆಲಸ ಇಲ್ಲ ಇದು ಕೋವಿಡ್ ಅಲ್ಲ ಅದಕ್ಕೆ ನನಗೆ ಕೆಲಸದಲ್ಲಿ ಅದಕ್ಕೆ ಬಂದುಬಿಟ್ಟು ನಾನು ಕ್ಲೀನ್ ಮಾಡ್ತೇವೆ ಅಷ್ಟೇ ಯಾವುದು ಇದು ಸುಮಾರು ಮಂಡ್ಯ ಮೈಸೂರು ಇದೇ ಕುಡಿಯೋಕ್ಕೆ ನೀರು ಹೋಗ್ಬೇಕು ಎಲ್ಲವರಿಗೆ ಮಂಡ್ಯ ಮೈಸೂರು ತಮಿಳ್ನಾಡು ಅವರಿಗೆ ಸಹ ಇದೇ ನೀರು ಬೇಕು ಕುಡಿಯೋಕ್ಕೆ ಬೇರೆ ಯಾವ ನೀರು ಸಿಗೋದಲ್ಲ ನಮ್ಮ ಇಲ್ಲಿಂದ ಹೋದರೆ ಅವರು ಕುಡಿಯೋದು ಕುಡಿಯೋದಂದ್ರೆ ನೆಲಿ ಗಡಿಗಾಗಬಾರ್ದು ಯಾರು ಅವ್ರಂತಲ್ಲ ಯಾರು ಕುಡಿಯ ನೀರು ಗಡಿಗಾಗಬಾರ್ದು ನಿಜವಾಗ್ಲೂ ಒಳಕರೆಯಲ್ಲಿ ಬರೋದು ಸಾಯಂಕಾಲ ಬಂದುಬಿಟ್ಟು ನೋಡೋದು ವೇಸ್ಟ್ ಎಲ್ಲಿದೆ ಅಂತೇಳಿ ಆ ವೇಸ್ಟನ್ನು ತೆಗೆದುಬಿಟ್ಟು ಏನು ಅಂತ ಹೇಳಿದ್ರೆ ಬಡವರು ಜಾಸ್ತಿ ಕುಡಿಯೋದು ಈ ಬಡವರು ಇದು ಅವರು ಏನೋ ಕ್ಲೀನ್ ಮಾಡಿ ಇದು ಮಾಡಿ ಕುಡಿಯೋದಲ್ಲ ಹಾಗೆ ಕುಡಿಯೋರು ಸುಮಾರು ಜನ ಇದ್ದಾರೆ ಅಂಥವರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಉದ್ದೇಶಕ್ಕಾಗಿ ಅವರು ಈ ಥರ ಕ್ಲೀನ್ ಮಾಡ್ತಾ ಇದೆ ಮೊದಲಿಂದಲೂ ಅವರು ಯಾರೇ ಈ ಕಡೆ ನಮ್ಮ ಕಾವೇರಿ ಒಳಗೆ ಸುಮಾರು ಒಂದು 3-5 ಕಿಲೋಮೀಟ್ರ್ ಒಳಗಡೆ ಯಾರಾದರೂ ಸತ್ತರು ಅವರೇ ಬಂದುಬಿಟ್ಟು ಹೆಣವನ್ನು ತೆಗೆಯುವ ಅಭ್ಯಾಸ ಈ ಕೊಡಗಿನ ಕುಲದೇವತೆ ಅಂದ ಕಾವೇರಿ ಅಮ್ಮನ ಒಂದು ಪುಣ್ಯ ನದಿ ಇದು ಈ ನದಿಯನ್ನು ಸ್ವಚ್ಛ ಮಾಡುವುದು ನಮ್ಮೆಲ್ಲರ ಕರ್ತವ್ಯ ಸುಮಾರು ಇಲ್ಲಿ ಒದ್ದೂರು ಗಂಟ ಸುಮಾರು ಹೊಳೆ ಕರೆಯಲ್ಲಿ ಒಂದು 10 ಕಿಲೋಮೀಟ್ರ್ ಮೇಲೆ ಬರ್ತದೆ ಅವರ ಆಲೋಚನೆಗೆ ಅವರ